ಹಾವೇರಿ ಜಿಲ್ಲೆ ತರಕಾರಿ ಬೆಳೆಗಳಿಗೆ ಹೆಸರುವಾಸಿ. ಇಲ್ಲಿ ಬೆಳೆಯುವ ಕ್ಯಾಬೇಜ್ಗೆ ನಾನಾ ಭಾಗಗಳಲ್ಲಿ ಹೆಚ್ಚಿನ ಬೇಡಿಕೆ ಇರುವುದರಿಂದ ಈ ಭಾಗದ ರೈತರು ಎಲೆಕೋಸನ್ನು ಸಹ ಹೆಚ್ಚಾಗಿ ಬೆಳೆಯುತ್ತಾರೆ. ಅದೇ ರೀತಿ ಇಂದಿನ ಕಾರ್ಯಕ್ರಮದಲ್ಲಿ ಉತ್ತಮ ತಳಿಯ ಎಲೆಕೋಸನ್ನು ಬೆಳೆದು ಲಾಭದ ನಿರೀಕ್ಷೆಯಲ್ಲಿರುವ ರೈತನ ಪರಿಚಯ ಮಾಡಿಕೊಡಲಿದ್ದೇವೆ. ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಲ್ಲಿ ತೋಟಗಾರಿಕೆ ಬೆಳೆಗಳಾದ ತರಕಾರಿಗಳನ್ನ ರೈತರು ತಮ್ಮ ದೈನಂದಿನ ಆದಾಯವನ್ನಾಗಿ ಮಾಡಿಕೊಂಡು ನಾನಾ ಬಗೆಯ ತರಕಾರಿಗಳನ್ನ ಬೆಳೆಯುತ್ತಾರೆ. ಅದರಲ್ಲಿ ಮುಖ್ಯವಾಗಿ ಕ್ಯಾಬೇಜ್ ಅಂದ್ರೆ ಎಲೆಕೋಸು ಸಹ ಒಂದು ಪ್ರಮುಖ ತರಕಾರಿ ಬೆಳೆಯಾಗಿದ್ದು ಇಲ್ಲಿ ಬೆಳೆಯುವ ಎಲೆಕೋಸು ಹೊರ ರಾಜ್ಯಗಳಿಗೂ ಹೋಗುತ್ತದೆ. ಮಾಸಣಗಿ ಗ್ರಾಮದ ಕೃಷಿಕ ನಿಂಗನಗೌಡ ಪಾಟೀಲ್ 3 ಎಕರೆಯಲ್ಲಿ ಕಲಾಶ್ ಸಂಸ್ಥೆಯ ಗ್ರೀನ್ ವ್ಯಾಲಿ ಎಂಬ ಹೆಸರಿನ ಎಲೆಕೋಸನ್ನ ಬೆಳೆದಿದ್ದು ಉತ್ತಮ ಇಳುವರಿಯನ್ನ ಪಡೆದುಕೊಂಡಿದ್ದಾರೆ. ಗ್ರೀನ್ ವ್ಯಾಲಿ ಎಲೆಕೋಸಿನ ಎಲೆ ಗಟ್ಟಿ ಇರುವುದರಿಂದ ಮತ್ತು ರೋಗ ನಿರೋಧಕ ಶಕ್ತಿಯನ್ನ ಹೊಂದಿರುವುದರಿಂದ ಯಾವುದೇ ರೀತಿಯ ಹುಳಗಳ ಕಾಟವಿಲ್ಲದೆ ಒಳ್ಳೆಯ ರೀತಿಯಲ್ಲಿ ಬೆಳೆ ಬಂದಿದ್ದು ಎಕರೆಗೆ 25-30 ಟನ್ ಇಳುವರಿ ಬರಬಹುದು ಎನ್ನುತ್ತಾರೆ ಕೃಷಿಕ ನಿಂಗನಗೌಡ ಪಾಟೀಲ್. ಇದು ಬೀಜ ಮಡಿನಾರ ಆಗಲಿ ಎಲ್ಲ ನರ್ಸರಿಗಳಿಗಾರ ಕೊಟ್ಟರೆ ಅದ್ರನ್ನ 30-35 ದಿನಕ್ಕೆ ನಾವು 33 ದಿನಕ್ಕೆ ನೆಟ್ಟಿ ಮಾಡೇವಿ ನರ್ಸರಿಂತ ತಗೊಂಬಂದು. ನೆಕ್ಸ್ಟ್ ನೆಟ್ಟಿ ಮಾಡಿ 63 ದಿನಕ್ಕೆ ಕಟಾವು. ಈಗ ಇವತ್ತಿಗೆ 63 ದಿನ ಆಯಿತು ಕಟಾವು. ನಾಳೆ ಕಡಿತಾರೆ, 64 ದಿನಕ್ಕೆ ಕಟಾವು ಮಾಡಿಸ್ತೇವೆ ರೀ. ಎಲ್ಲ ವೆರೈಟಿ ಇದಕ್ಕೆ ಹೋಲಿಕೆ ಮಾಡಿದೆ ಅಂದ್ರೆ ಎಲ್ಲಿ ದಪ್ಪ ಇರೋದ್ರಿಂದ ಹುಳಾನು ದೌಡ್ ಹತ್ತಲ್ಲ, ಹುಳಾನು ಭಾಳನೇ ಇಲ್ಲ ಇಲ್ರಿ ಹುಳ ಇದ್ರೊಳಗೆ. ಮತ್ತಂದ್ರೆ ರೋಗ ನಿರೋಧಕ ಶಕ್ತಿನೇ ಐತ್ರಿ ಇದಕ್ಕೆ, ಅಂದ್ರೆ ಭಾಳ ಹಾರ್ಡ್ ಐತಿ ಎಲೆ. ಹಂಗಾಗಿ ಹುಳಕ್ಕೆ ತಿನ್ಲಿಕ್ಕಿನ ಹಾರ್ಡ್ ಬರೋದಕ್ಕೆ ಹುಳಾನು ಇಲ್ರಿ ಇದ್ರೊಳಗೆ. ಮಿನಿಮಮ್ ನಮಗೆ 25-30 ಟನ್ ಬರ್ಬೋದಂತ ಐತ್ರಿ ಈಗ. ಮಾರುಕಟ್ಟೆಗೆ ಅನುಗುಣವಾಗಿ ಗ್ರೀನ್ ವ್ಯಾಲಿ ಎಲೆಕೋಸಿನ ತೂಕ ಮತ್ತು ಗಾತ್ರ ಚೆನ್ನಾಗಿದ್ದು ಒಂದು ಚೀಲಕ್ಕೆ ಸುಮಾರು 65 ಕೆಜಿಯಷ್ಟು ತೂಕ ಬರಬಹುದು ಎನ್ನುವುದು ರೈತರ ಅಭಿಪ್ರಾಯವಾಗಿದೆ. ಇದು 63 ದಿನ ಆದ್ರೆ ಒಳ್ಳೆ ಮಾರ್ಕೆಟ್ ಒಳ್ಳೆ ಸೈಜ್ ಐತ್ರಿ, ಎಲ್ಲಿ ಒಡೆದು ಇಲ್ರಿ ಇದು. ಆದ್ರೆ ಇದೇ ಸೈಜ್ 70 ದಿನದೊಳಗಿನ ಕಾಯ್ಕೊಂತ ಬೋದು ರೀ ಇದು. ಮತ್ತಂದ್ರೆ ಎಲ್ಲಿ 70 ದಿನ ಆದ್ರೂ ಒಡೆಯ ಚಾನ್ಸ್ ಎಲ್ಲಿ ಇಲ್ರಿ ಇದು. ಗಡ್ಡೆ ಒಳ್ಳೆ ಮಾರ್ಕೆಟಿಗೆ ಮಾತ್ರ ಒಳ್ಳೆ ಟೈಟ್ ಐತ್ರಿ, ಒಳ್ಳೆ ಕರೆಕ್ಟ್ ಆಗೈತೆ ರೀ ಇದು. ತೂಕನೂ ಜಾಸ್ತಿ ಬರುತ್ತೆ ರೀ. ಮಿನಿಮಮ್ ರೀ ಬೇರೆ ನಾ ಈಗ 2 ವರ್ಷ ಇದು ಅಲ್ಲೇ ಒಂದು 10-12 ವರ್ಷ ಆತ್ರಿ ನಾವು ಬೆಳೆಯಕೈತಿ. ಆದರೂ ಮಿನಿಮಮ್ 1 ಚೀಲ ರೀ 50-56 ಕೆಜಿ ಬರ್ತೀರಿ ಲಾಸ್ಟ್. ಇದು ಈ ಸೈಜ್ ಇರೋದು ನೋಡಿ, ಮತ್ತಂದರೆ ಇದು ಗಡ್ಡೆ ಪಿಟ್ ಇರೋದು ನೋಡಿದ್ರಿ 64-65 ಕೆಜಿ ಬಂದತ್ತಿರ್ತೈತಿ ರೀ ಇದು ಮಿನಿಮಮ್. ಇನ್ನು ಲಾಭ ನಷ್ಟದ ಲೆಕ್ಕಾಚಾರದ ಬಗ್ಗೆ ನೋಡುವುದಾದರೆ ನಾಟಿ ಮಾಡಿದ ದಿನದಿಂದ ಕಟಾವಿಗೆ ಬರುವವರೆಗೂ ಗೊಬ್ಬರ ಮತ್ತು ಔಷಧಿ ಸಿಂಪಡಣೆ ಸೇರಿದಂತೆ ಎಕರೆಗೆ 35-40 ಸಾವಿರ ಖರ್ಚು ಬಂದಿದ್ದು ಇಂದಿನ ಮಾರುಕಟ್ಟೆಯ ಪ್ರಕಾರ 75-80 ಸಾವಿರ ಉಳಿಯುತ್ತದೆ ಎನ್ನುತ್ತಾರೆ ಕೃಷಿಕ ನಿಂಗನಗೌಡ ಪಾಟೀಲ್. ಇದು ಎಕರೆಗೆ ನರ್ಸರಿ ಒಳಗೆ ಕೊಟ್ಟೆ ಅಂದರೆ 20 ಪ್ಯಾಕೆಟ್ ಬೇಕು, ಹೊರಗಡೆ ನಾವು ಮಡಿ ಮಾಡಿ ಚೆಲ್ಲಿದೆ ಅಂದರೆ 35-40 ಪ್ಯಾಕೆಟ್ ಬೇಕು ರೀ. ಒಂದು ಎಕರೆಗೆ 400 ಟ್ರೇ ಅಂದರೆ 40,000 ಸಸಿ ಹಚ್ತೇವೆ. 40,000 ಸಸಿ ಹಚ್ತೇವೆ, ಅದು 210 ರೂಪಾಯಿ ಪ್ಯಾಕೆಟ್ ಬೀಳುತ್ತೆ. ಇದು 210 ಅಂದರೆ 20 ಪ್ಯಾಕೆಟ್ಗೆ ನಾವು ನಮ್ಮದ ಸ್ವಂತ ನರ್ಸರಿ ಇದೆ, ನಮ್ಮ ನರ್ಸರಿಯಲ್ಲೇ ಚೆಲ್ಲಿ ನಾವು ಇದನ್ನು ನೆಟ್ಟಿ ಮಾಡಿದ್ದೇವೆ. 210 ರೂಪಾಯಿ ಪ್ಯಾಕೆಟ್ ಹಾಕಿದ್ರು ನಮಗೆ. ಟೋಟಲ್ ಎರಡು ಮೂರು ಟೈಮ್ ಗೊಬ್ಬರ ಹಾಕಿದ್ದೇವೆ. 1 ಟೈಮ್ 3 ಚೀಲ, 1 ಟೈಮ್ ಎಕರೆಗೆ 2 ಚೀಲ ಹಾಕಿದೆ. ಒಟ್ಟು ಟೋಟಲ್ ಎಕರೆಗೆ 5 ಚೀಲ ಹಾಕಿದಂಗೆ ಆಗೈತೆ. 3 ಎಕರೆ ನಟಿ ಮಾಡೇವೆ ನಾವು. ಇದಕ್ಕೆ 3 ಸ್ಪ್ರೇ ಕೊಟ್ಟವ್ರಿ ರೀ. 3 ಸ್ಪ್ರೇ ಅಂದ್ರೆ ಹಚ್ಚಿ 22 ದಿನಕ್ಕೆ ಒಂದು ಸ್ಪ್ರೇ, ಆಮೇಲೆ 22-23 ದಿನಕ್ಕೆ ಮತ್ತೊಂದು ಸ್ಪ್ರೇ ಕೊಟ್ಟವಿ. ನೆಕ್ಸ್ಟ್ ಮೊನ್ನೆ ಒಂದು ಸ್ಪ್ರೇ ಕೊಟ್ಟವ್ರಿ. ಈಗ ಮುಗಿತ್ರಿ, ಈಗ ಕಟಾವ್ ಆಗಮ್ಬಿಟ್ಟು. ಆದ್ರೆ ಈಗ ಸದ್ಯ ಮಾರ್ಕೆಟ್ ರೇಟ್ 400 ರೂಪಾಯಿ ಇದೆ, 400-450 ರೂಪಾಯಿ. ಆದ್ರೆ ನಮ್ಮದು ಈ ವೆರೈಟಿನ ಗಡ್ಡಿ ಪಿಟ್ ಇರೋದು ನೋಡಿ 5 ರೂಪಾಯಿ 25 ಪೈಸೆ ಮಟ್ಟ ಕೇಳಿದ್ದಾರೆ, ಕೊಟ್ಟಿಲ್ಲ. ಆದ್ರೆ ಇನ್ನು ನಾವು ಇದೇ ರೇಟ್ ಇದ್ರೂ ಕಮ್ಮಿ ಅಂದ್ರೆ ನಮಗೆ 400 ರೂಪಾಯಿದಂಗೆ ಕೊಟ್ರೂ ಎಕರೆಗೆ 30 ಟನ್ ಬಂದೇ ಬರುತ್ತೆ. 30 ಟನ್ ಬಂದ್ರೆ 400 ರೂಪಾಯಿ ಕ್ವಿಂಟಲ್ ಹಿಡಿದ್ರೂ ಎಕರೆಗೆ 120,000 ರೂಪಾಯಿ ಆಗೈತೆ. ಮಿನಿಮಮ್ ಖರ್ಚು ನಮ್ದು ಗೊಬ್ಬರ, ಬೀಜ, ಆಳು ಹಚ್ಚಿದ್ದು, ಎಣ್ಣೆ ಹೊಡೆದದ್ದು ಎಲ್ಲ ಅಂದ್ರೆ 35-40 ಸಾವಿರ ರೂಪಾಯಿ ಹೋಗತಿ. 75-80 ಸಾವಿರ ರೂಪಾಯಿ ನಿಕ್ಕಿ ಎಕರೆಗೆ ಉಳಿತೈತೆ. 3 ಎಕರೆ ನಾಟಿ ಮಾಡ್ಯಾವ ನಾವು, ಆದರೆ ಚೆನ್ನಾಗಿ ಬಂದಿದೆ, ಅಡ್ಡಿ ಇಲ್ಲ, ಇಳುವರಿ ಮಾತ್ರ ಮಸ್ತ್ ಬರುತ್ತೆ.